ನಮಸ್ತೆ ಎಲ್ಲರಿಗೂ. ನಾವಿವತ್ತು ಟೋಕಿಯೋ ಸ್ಟೇಷನ್ಗೆ ಬಂದಿದ್ದೀವಿ ಬುಲೆಟ್ ಟ್ರೈನ್ ಪಾಸ್ ತೊಗೊಳೋದಕ್ಕೆ. ಟೋಕಿಯೋ ಸ್ಟೇಷನ್ನು ನೋಡೋದಕ್ಕೆ ಈ ಥರ ಇದೆ ಒಳಗಡೆಯಿಂದ. ಇವಾಗ ಹಾಲಿಡೇಸ್ ಸೀಸನ್ ನಡೀತಿರೋದ್ರಿಂದ ಬುಲೆಟ್ ಟ್ರೈನಲ್ಲಿ ನಮಗೆ ಕಮ್ಮಿ ರೇಟ್ಗೆ ಪಾಸಸ್ ಸಿಗುತ್ತೆ. ಸೊ 3 ದಿನದ್ದು 5 ದಿನದ್ದು ಆ ಥರ ನಮಗೆ ಎಷ್ಟು ದಿನದ ಬೇಕಾದರೂ ತೊಗೊಳ್ಬೋದು. ಈ ಟೋಕಿಯೋ ಸ್ಟೇಷನ್ನು ತುಂಬ ಹಳೆಯ ಸ್ಟೇಷನ್ನು. ಇದು ಓಪನ್ ಆಗಿರೋದು 1914 ಇಸ್ವಿಯಲ್ಲಿ. ಆವಾಗಲಿಂದ ಇಲ್ಲಿವರೆಗೂ ಹೀಗೆ ಇದೆ. ಇದು ಇಲ್ಲಿ ಸಾಕಷ್ಟು ಟ್ರೈನ್ಗಳು ಓಡಾಡ್ತಾ ಇರುತ್ತೆ. ತುಂಬ ಬ್ಯುಸಿಯೆಸ್ಟ್ ಸ್ಟೇಷನ್ ಅಂತ ಹೇಳ್ಬೋದು. ಹಾಗೆಯೇ ತುಂಬ ದೊಡ್ಡದಾಗೂ ಇದೆ. ಈ ಟೋಕಿಯೋ ಸ್ಟೇಷನಲ್ಲಿ ಒಂದು ದಿನಕ್ಕೆ ಸುಮಾರು 4,000ಕ್ಕೂ ಹೆಚ್ಚು ಟ್ರೈನ್ಗಳು ಆಗಮನ ಮತ್ತು ನಿರ್ಗಮನ ಆಗ್ತಾ ಇರುತ್ತೆ. ನೋಡಿ, ಜಪಾನ್ನ ಬಾವುಟ ಈ ಥರ ಇದೆ. ಮಧ್ಯದಲ್ಲಿ ಕೆಂಪಗೆ ಇರೋದು ಸೂರ್ಯನಿಗೆ ಹೋಲಿಸ್ತಾರೆ. ಯಾಕಂತ ಹೇಳಿದ್ರೆ ಜಪಾನ್ನ ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್ ಅಂತ ಕರೀತಾರೆ. ಬುಲೆಟ್ ಟ್ರೈನ್ ಪಾಸ್ ತೊಗೊಳೋದಕ್ಕೆ ತುಂಬಾ ರಶ್ ಇರುತ್ತೆ, ಲೈನಲ್ಲಿ ನಿಂತ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ಬರೀ ಬುಲೆಟ್ ಟ್ರೈನ್ದು ಮಾತ್ರ ಕೊಡ್ತಾರೆ ಟಿಕೆಟ್ಸು ಅಥವಾ ಪಾಸಸ್ಸು, ಬೇರೆ ಯಾವುದನ್ನು ಕೊಡೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಶಾಂತ್ ಫ್ರೆಂಡು ಅಲ್ಲಿರೋ ಹತ್ರ ಕೇಳ್ತಾ ಇದ್ರು 2 ದಿನದ್ದು ಪಾಸ್ ಸಿಗುತ್ತೆ ಅಂತ. ಅದಕ್ಕೆ ಅವರು 2 ದಿನದ ಸಿಗೋದಿಲ್ಲ, 3 ದಿನದ್ದು ಅಥವಾ 5 ದಿನದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಷನಲ್ಲಿ ಬರೀ ಫಾರಿನರ್ಸ್ಗೆ ಮಾತ್ರ ಟಿಕೆಟ್ ಇಶ್ಯೂ ಮಾಡೋ ಒಂದು ಸಪ್ರೇಟ್ ಕೌಂಟರ್ ಇದೆ. ಸೊ ನಾವು ಅಲ್ಲೇ ನಿಂತ್ಕೊಂಡಿದ್ದು. ಇಲ್ಲಿ ಜಪನೀಸ್ ಅವ್ರಿಗೆ ಅಲೋ ಇರೋದಿಲ್ಲ, ಬರೀ ಫಾರಿನರ್ಸ್ ಮಾತ್ರ ನಿಂತ್ಕೊಂಡಿರ್ತಾರೆ. ಹಾಗೆಯೇ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ನಮ್ಮದು ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಮತ್ತು ನಾವು ಎಷ್ಟು ಜನಕ್ಕೆ ಟಿಕೆಟ್ ಬೇಕೋ ಅಷ್ಟು ಜನ ಮಾತ್ರ ಇಲ್ಲಿರಬೇಕು. ಎಕ್ಸ್ಟ್ರಾ ಎಲ್ಲ ಬೇರೆಯವ್ರಿಗೆ ಅದೆಲ್ಲ ನಾವು ತೊಗೊಳೋಕ್ಕಾಗೋದಿಲ್ಲ. ಹಾಗೆಯೇ ಇವರು ಟಿಕೆಟ್ಸ್ ನಿಮಗೆ ಸಪ್ರೇಟಾಗಿ ಕೊಡಬೇಕಾ, ಇಬ್ಬರದ್ದು ಒಬ್ಬರೇ ಪೇ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಾವು ನಿಮಗೆ ಸಪ್ರೇಟಾಗಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ನೋಟಿಸಲ್ಲಿ 28ನೇ ತಾರೀಕಿಂದ 9ನೇ ತಾರೀಕಿನವರೆಗೂ ಜಪಾನಲ್ಲಿ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಅವರವರ ನೇಟಿವ್ ಪ್ಲೇಸ್ಗೆ ಹೋಗ್ತಾರೆ. ಸೊ ಹಾಗಾಗಿ ಎಷ್ಟೊಂದು ಟ್ರೈನ್ಸಲ್ಲೆಲ್ಲ ರಿಸರ್ವೇಷನ್ನು ಫುಲ್ ಆಗೋಗಿರುತ್ತೆ. ಹಾಗೆಯೇ ಕೆಲವೊಂದು ಟ್ರೈನಲ್ಲಿ ನಾನ್ ರಿಸರ್ವೇಷನ್ ಬೋಗಿ ಇರುತ್ತೆ. ನಾವು ಅಲ್ಲಿ ಹೋಗಿ ಬೇಗ ನಿಂತ್ಕೊಂಡು ಖಾಲಿ ಇದ್ದರೆ ಹತ್ಕೊಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನಾವು ಕ್ರೆಡಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ. ನಮಗೆ 5 ದಿವಸಕ್ಕೆ ಒಬ್ರಿಗೆ ಟಿಕೆಟ್ ಪ್ರೈಸ್ ಬಂದು 20,000 ಬೀಳುತ್ತೆ. ಮಕ್ಕಳಿಗೆ 10,000 ಬೀಳುತ್ತೆ. ಸೊ ನಮ್ಮದು 3 ಜನದ್ದು ಟೋಟಲ್ಲು 50,000 ಜಪನೀಸ್ ಯೆನ್ ಆಗುತ್ತೆ.今日から終わるですね。一番最初の、例えば一番最初に盛岡まで行きたいと思いますが、30日ですね。盛岡がね。までですね。例えば最初の日のだけの予約を今の時点でももらえますか？あ、そうですか。席は空いてない。あ、そう、OK。あの、ノンリザーブの車でも座れないですか？ノンリザーブで行きますか？そうですね。空いてない場合は多分仕方がないと思います。もう一回ですか？1、2、3、4、5、6、これインフォメーションですね。これをインフォメーションですね。4だらせておけ。はい。これまた普通に戻って、次にいる時の、この時は、子供ですね。 分かりました。30日から1月3日まで東北のパスをね、はい、分かりました。どんな切符を決めてもいいですね。誰かが、例えば誰でも大丈夫です。子供と子供と、それでいいです。女の子、男の子も大丈夫です。はい、ありがとうございました。
ಇದು ನಮ್ಮ ಅಪಾರ್ಟ್ಮೆಂಟ್ಗೆ ಕೊಟ್ಟಿರೋ ಅಂತ ಕಸ ಬಿಸಾಕ ಜಾಗ ಇದು. ಇನ್ನು 5 ದಿವಸ ಇಲ್ಲಿ ಕೆಲಸ ಮಾಡೋರು ಯಾರೂ ಬರೋದಿಲ್ಲ, ಹಾಗಾಗಿ ಇಲ್ಲಿ ನೀಲಿ ಕಲರ್ ಟಾರ್ಪಲ್ನ ಹಾಸಿದ್ದಾರೆ. ಸೊ ನಾವೆಲ್ಲರೂ ಜಾಸ್ತಿ ಕಸ ಆದರೆ ಅಲ್ಲಿಡಬೇಕು ಅಂತೇಳಿ ಹೇಳಿರ್ತಾರೆ. ಇವಾಗ ಟೈಮು ಬೆಳಗ್ಗೆ ಒಂದು 7:45 ಆಗಿದೆ. ಸೊ ಮನೆ ಬಿಟ್ವಿ, ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ ಮನೆ ಹತ್ರ ಇರೋ ಮೆಟ್ರೋ ಸ್ಟೇಷನ್ಗೆ. ಇವಾಗ ನಾವು ನಿಶಿಕಸೈ ಸ್ಟೇಷನಲ್ಲಿದ್ದೀವಿ, ನಮಗೆ ಟ್ರೈನು 7:38 ಇದೆ. Mitaka is arriving at track 2. Please wait behind the yellow warning box. ಜಪಾನಲ್ಲಿ ಟ್ರೈನ್ಸ್ಗಳು ತುಂಬಾ ಪಂಚುವಲ್ ಅಂತ ಹೇಳ್ಬೋದು. ಕರೆಕ್ಟ್ ಟೈಮ್ಗೆ ಬಂದಿದೆ ನೋಡಿ ಟ್ರೈನು. ಟ್ರೈನು ಅಂಡರ್ಗ್ರೌಂಡಲ್ಲಿ ಹೋಗ್ತಾ ಇದೆ. ಯೂಶಲಿ ಇಲ್ಲಿ ಎಲ್ಲಾನು ಟ್ರೈನ್ಸ್ ಎಲ್ಲ ಜಾಸ್ತಿ ಅಂಡರ್ಗ್ರೌಂಡಲ್ಲೇ ಓಡಾಡೋದು. ಇದು ಒತ್ತೆಮಾಚಿ ಅನ್ನೋ ಸ್ಟಾಪು, ಇಲ್ಲಿ ಇಳ್ಕೊಂಡ್ವಿ ನಾವು. ಇಲ್ಲಿಂದ ಇನ್ನು ನಡ್ಕೊಂಡು ಹೋಗ್ಬೇಕಾಗತ್ತೆ. ಜಪಾನಲ್ಲಿ ರೂಲ್ಸ್ ಏನು ಅಂತ ಹೇಳಿದ್ರೆ, ಎಸ್ಕಲೇಟರ್ ಯೂಸ್ ಮಾಡೋರು ಯಾವಾಗ್ಲೂ ನಾವು ಲೆಫ್ಟ್ ಸೈಡಲ್ಲೇ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ, ನಾವು ರೈಟ್ ಸೈಡಲ್ಲೇ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಅಕಸ್ಮಾತ್ ನಾವು ರೈಟ್ ಸೈಡಲ್ಲಿ ನಿಂತ್ಕೊಂಡ್ರೆ ಫಾಸ್ಟ್ ಫಾಸ್ಟಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ರೈಟ್ ಸೈಡು ನಡ್ಕೊಂಡು ಹೋಗೋರಿಗೆ ಮಾತ್ರ ಇರೋದು, ಲೆಫ್ಟ್ ಸೈಡಲ್ಲಿ ಬೇಕಾದ್ರೆ ನಾವು ನಿಂತ್ಕೊಬೋದು. ಸೊ ಯಾವಾಗಲೂ ಅಷ್ಟೇ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡು ರೈಟ್ ಸೈಡಲ್ಲಿ ಜಾಗ ಬಿಟ್ಟಿರಬೇಕಾಗುತ್ತೆ ನೋಡಿ ಈ ಥರ ಲೈನಲ್ಲಿ. ಚಿನ್ನಿ ಟಿಕೆಟ್ ಕೊಡು. ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ರಶ್ಶು. ನಮಗೆ 8:20 ಇರೋದು ಟ್ರೈನು. ಮೋಸ್ಟ್ಲಿ ಆ ಟ್ರೈನಿಗೆ ಸೀಟ್ ಸಿಗುತ್ತೋ ಇಲ್ವೋ ಡೌಟ್ ಇದೆ, ಯಾಕಂದರೆ ಅದು ನಾವು ರಿಸರ್ವ್ ಮಾಡಿಲ್ಲ ಬೇರೆ. ಸೊ ಈ ಕಡೆ ಹೋಗ್ಬೇಕು, 21ನೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು ನಾವು. 8:20 ಇರೋದು ಹಯಾಬುಸ ಅಂತ ಟ್ರೈನು, ಅಂದರೆ ಫಾಸ್ಟೆಸ್ಟ್ ಟ್ರೈನ್ ಅದು. ನೋಡಿ ಇಲ್ಲಿ ಫುಲ್ಲು ಎರಡು ಕಡೆಯಿಂದ ಬುಲೆಟ್ ಟ್ರೈನ್ಸೇ ಓಡಾಡ್ತಾ ಇರುತ್ತೆ, ಎಲ್ಲ ಬೇರೆ ಬೇರೆ ಕಲರ್ಸಲ್ಲಿರುತ್ತೆ. ಸೊ ನಾವು ಇದು ಇಲ್ಲಿ ಕಾಣಿಸ್ತಿದೆ ಎಲ್ಲ ಗ್ರೀನ್ ಕಲರು, ಅಲ್ಲಿ ಆ ಟ್ರೈನಲ್ಲಿ ಹೋಗ್ಬೇಕಂತ ಬಂದಿರೋದು, ಅದು ಹೊರಡೋದು ಇವಾಗ 8:20. ನಂದು ಮತ್ತು ಮನಿತಾದ ಇದು ಫಸ್ಟ್ ಬುಲೆಟ್ ಟ್ರೈನ್ ಜರ್ನಿ ಅಂತ ಹೇಳ್ಬೋದು. ನಾವು ಇಷ್ಟು ವರ್ಷದಲ್ಲಿ ಒಂದೇನನ್ನು ಹೋಗಲೇ ಇಲ್ಲ, ಆಲ್ಮೋಸ್ಟ್ 6 ವರ್ಷವೇ ಆಯಿತು. ಯಾವಾಗಲೂ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಳ್ಳೋದು, ಮತ್ತು ಅದು ಇದು ಅಂದ್ಕೊಂಡು ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಹಾಗೇನೇ ಪ್ರಶಾಂತ್ ಅವ್ರ ಫ್ರೆಂಡು ಅಲ್ಲಿರ್ತಾರಲ್ಲ ಸ್ಟೇಷನ್ ಮಾಸ್ಟರ್ಸು, ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಟ್ರೈನ್ ಅಂತೂ ನಾನ್ ರಿಸರ್ವೇಷನ್ ಬೋಗಿ ಕೂಡ ಫುಲ್ಲು ಫುಲ್ಲಾಗಿ ಹೋಗಿದ್ದೆ. ಸೊ ಈ ಟ್ರೈನ್ಗೆ ನಿಮಗೆ ಸಿಕ್ಕೋದಿಲ್ಲ, ಮತ್ತು
ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ನಿಂತ್ಕೊಂಡು ಹೋದ್ರೂ 2.5 ಗಂಟೆ ಜರ್ನಿ ಇರುತ್ತೆ. ಸೊ ಎಲ್ಲ ರಿಸರ್ವ್ ಆಗಿರೋದ್ರಿಂದ ನಮಗೆ ಸೀಟ್ ಸಿಗೋ ಹೋಪ್ಸೇ ಇರೋದಿಲ್ಲ ಈ ಟ್ರೈನಲ್ಲಿ. ಸೊ ಹಾಗಾಗಿ ಅವರು ಇನ್ನೊಂದು ಟ್ರೈನನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನಾನ್ ರಿಸರ್ವ್ ಬೋಗಿ ಇರುತ್ತೆ, ನೀವು ಅಲ್ಲಿ ಟ್ರೈ ಮಾಡ್ಬೋದು. ಆದರೆ ಸ್ವಲ್ಪ ಲೇಟ್ ಆಗುತ್ತೆ, 3.5 ಗಂಟೆ ತೊಗೊಳುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆಯಿತು ಅಂತ ಹೇಳಿಬಿಟ್ಟು ಬೇರೆ ಟ್ರೈನ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇದ್ರಲ್ಲಿ ವೆಂಡಿಂಗ್ ಮಿಷಿನ್ ಇದ್ರ ಮೇಲೆ ಕೂಡ ಇವತ್ತಿನ ವೆದರ್ ಹೇಗಿರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಟೋಕಿಯೋ ಮತ್ತೆ ದಿನಪೂರ್ತಿ ಯಾತ್ರ ಇರುತ್ತೆ ಅಂತ. ಪ್ರತಿ ಟ್ರೈನು ಹೊರಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಒಳಗಡೆ ಬಿಡೋದು. ಸೊ ಈ ಥರ ಕ್ಲೀನ್ ಮಾಡೋರು ಇರ್ತಾರೆ. ಕ್ಲೀನ್ ಮಾಡಿದ್ಮೇಲೆ ನಾವೆಲ್ಲ ಹತ್ಕೊಬೇಕಾಗುತ್ತೆ. ನಾವು ಹಯಾಬಸ ಟ್ರೈನು ಸೀಟ್ ಇಲ್ಲ ಅಂತ ಹೇಳಿಬಿಟ್ಟು ಇದು ಯಮಬಿಕೋ ಅಂತ ಈ ಟ್ರೈನು ಇದನ್ನು ಹತ್ತುತ್ತಾ ಇದ್ದೀವಿ. ಫಸ್ಟ್ ಟೈಮು ಬುಲೆಟ್ ಟ್ರೈನ್ ಒಳಗಡೆ ಬಲಗಾಲ ಇಟ್ಬಿಟ್ಟು ಹತ್ತುತ್ತಾ ಇದ್ದೀನಿ ನಾನಂತೂ. ಈ ಯಮಬಿಕೋ ಟ್ರೈನಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸ್ವಲ್ಪ ಸ್ಟಾಪ್ಸ್ ಎಲ್ಲ ಜಾಸ್ತಿ ಇರುತ್ತೆ ಹಯಾಬಸಾಗೆ ಕಂಪೇರ್ ಮಾಡಿದ್ರೆ. ಬಟ್ ಸೀಟು ಅದು ಇದು ಎಲ್ಲ ಚೆನ್ನಾಗೇ ಇರುತ್ತೆ, ಸೇಮ್ ಆಗೇ ಇರುತ್ತೆ ಆಲ್ಮೋಸ್ಟು. ಟ್ರೈನ್ದು ಹೊರಗಡೆಯಿಂದ ಕಲರ್ ಮಾತ್ರ ಬೇರೆ ಇರುತ್ತೆ, ಆಮೇಲೆ ಒಳಗಡೆ ಸೀಟ್ ಕಲರ್ಸ್ ಕೂಡ ಬೇರೆ ಥರ ಇರುತ್ತೆ. ಇಲ್ಲಿ ಟ್ರೈನ್ ಒಳಗಡೆ ಈ ಥರ ಲಗೇಜ್ ಇಡೋದಕ್ಕೆ ಜಾಗ ಕೂಡ ಇರುತ್ತೆ. ಟ್ರೈನ್ ಇವಾಗ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಸ್ಟೇಷನ್ ಇಂದನೇ ಅದು ಫಾಸ್ಟ್ ಶುರು ಆಗಿಬಿಡುತ್ತೆ, ಬಟ್ ನಮಗೆ ಒಳಗಡೆ ಅಷ್ಟು ಗೊತ್ತಾಗೋದಿಲ್ಲ. ಊಟ ಇವತ್ತಿಗೆ ಮಧ್ಯಾಹ್ನಕ್ಕೆ ನಾನು ಮನೆಯಿಂದನೇ ತೊಗೊಂಡು ಬಂದಿದ್ದೆ. ನೆನ್ನೆ ಹೊರಗಡೆ ಹೋಗಿದ್ವಲ್ಲ, ಆವಾಗ ಸ್ವಲ್ಪ ಚಿಕನ್ ನಗೆಟ್ಸು ಫ್ರೆಂಚ್ ಫ್ರೈಸ್ ಎಲ್ಲ ತೊಗೊಂಡಿದ್ವಿ, ಅದು ಫುಲ್ ಖಾಲಿ ಮಾಡಿರಲಿಲ್ಲ. ಸೊ ಇವತ್ತು ಬೆಳಗ್ಗೆ ನಾನು ಬಿಸಿ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ. ಮನೆ ತಾ ಕೇಳ್ತಾಳೆ ಅವಾಗ ಕೊಡೋಣ ಅಂತ ಹೇಳಿಬಿಟ್ಟು. ಅವಳಿಗೆ ಹೊಟ್ಟೆ ಹಸಿತಾ ಇತ್ತು, ಸೊ ಅವಳು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತರಕಾರಿ ಪಲಾವು ಮತ್ತು ಪಾಯಸ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಟ್ರೈನ್ ಇಳಿದ್ಮೇಲೆ ಎಲ್ಲಾದರೂ ಜಾಗ ನೋಡಿಕೊಂಡು ಅಲ್ಲಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಇವಾಗ ಟನಲ್ ಒಳಗಡೆ ಹೋಗ್ತಾ ಇದೆ ಟ್ರೈನು. ಮಕ್ಕಳಿಬ್ಬರು ಆ ಕಡೆ ಕುತ್ಕೊಂಡು ಆಟಾಡ್ತಾ ಇದ್ದಾರೆ. ಈ ಟ್ರೈನಲ್ಲಿ ಈ ಥರ ಮುಂದಕ್ಕೆ ಒಂದು ಟೇಬಲ್ ಥರ ಇಟ್ಕೊಬೋದು, ಬೇಕಾದರೆ ಓಪನ್ ಮಾಡ್ಕೊಬೋದು, ಬೇಡದಿದ್ರೆ ಮಡಚಿ ಇಟ್ಕೊಬೋದು. ಸೊ ಏನಾದರೂ ಬುಕ್ ಇಟ್ಕೊಂಡು ಓದೋದಕ್ಕೆ ಅಥವಾ ಮಲಗೋದಕ್ಕೆ ಅಥವಾ ಊಟ ಮಾಡೋದಕ್ಕೆಲ್ಲ ಆಗುತ್ತೆ. ಹಾಗೆಯೇ ಒಂದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಮತ್ತು ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಜಾಗ ಇರುತ್ತೆ, ಮತ್ತು ಕೋಟ್ ಎಲ್ಲ ಅಥವಾ ಜಾಕೆಟ್ಸ್ ಎಲ್ಲ ನೇತಾಗೋದಕ್ಕೆ ಒಂದು ಸಣ್ಣದಾಗಿ ಹುಕ್ ಥರ ಇರುತ್ತೆ. ಇದು ನೋಡಿ, ಪಕ್ಕದಲ್ಲಿ ಹಯಾಬಸ ಟ್ರೈನ್ ಪಾಸ್ ಆಗ್ತಾ ಇದೆ. ಮತ್ತು ವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹಾಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಸ್ನೋ ಪ್ಲೇಸಸ್ ಎಲ್ಲ ಇತ್ತು, ತುಂಬ ಕಡೆ ಸ್ನೋ ಬಿದ್ದಿದೆ. ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ಯಮಬಿಕೋ ಟ್ರೈನ್ ಕೂಡ ತುಂಬ ಸ್ಪೀಡಾಗಿ ಹೋಗುತ್ತೆ. ಎಷ್ಟು ಸ್ಪೀಡ್ ಅಂತ ಹೇಳಿದ್ರೆ 1 ಗಂಟೆಗೆ ಒಂದು 240 ಕಿಲೋಮೀಟರ್ಸ್ ಅಷ್ಟು ಸ್ಪೀಡಲ್ಲಿ ಹೋಗುತ್ತೆ, ಅಂದರೆ 240 ಕಿಲೋಮೀಟರ್ ಅಷ್ಟು ಕವರ್ ಮಾಡುತ್ತೆ 1 ಅವರಲ್ಲಿ. ನೋಡಿ, ಚಿಕ್ಕದಾಗಿ ಸ್ನೋ ಬೀಳ್ತಾ ಇದೆ. ಇವಾಗ ಮೋರಿಯೋಕ ಸ್ಟೇಷನ್ಗೆ ರೀಚ್ ಆದ್ವಿ, ಇದೇ ಲಾಸ್ಟ್ ಸ್ಟೇಷನ್ನು. ಎಲ್ಲರೂ ಇಲ್ಲಿ ಇಳ್ಕೊಬೇಕಾಗುತ್ತೆ. ಸೊ ಲಗೇಜ್ ಎಲ್ಲ ತಗೊಂಡು ಇಳಿತಾ ಇದ್ದೀವಿ ನಾವು.
ಇಲ್ಲೊಂದು ಕ್ಲೀನ್ ಮಾಡೋರು ರೆಡಿಯಾಗಿ ನಿಂತಿದ್ದಾರೆ. ಎಲ್ಲರೂ ಇಳಿದ ತಕ್ಷಣ ಒಳಗಡೆ ಹೋಗಿ ಬೇಗ ಬೇಗ ಫಾಸ್ಟಾಗಿ ಕ್ಲೀನ್ ಮಾಡಿಬಿಡ್ತಾರೆ. ಇವಾಗ ಇಲ್ಲಿಂದ ಇಳಿದ್ಬಿಟ್ಟು ನಾವು ರೆಂಟಲ್ ಕಾರ್ ತೊಗೊಳ್ತೀವಿ. ರೆಂಟಲ್ ಕಾರ್ ತೊಗೊಂಡು ಇಲ್ಲಿ ಸುತ್ತಮುತ್ತ ಯಾವುದಾದ್ರೂ ಹತ್ತಿರದಲ್ಲಿರೋ ಜಾಗಕ್ಕೆಲ್ಲ ಹೋಗಿ ಮತ್ತೆ ವಾಪಸ್ ಬರ್ತೀವಿ ರಾತ್ರಿ. ಮತ್ತೆ ಇಲ್ಲಿಂದ ಮತ್ತೆ ಇನ್ನೊಂದು ಬುಲೆಟ್ ರನ್ ಇಟ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ನಾವು. ಸೊ ಮೋರಿಯಾಕ ಸ್ಟೇಷನ್ನು ಈ ಥರ ಇರುತ್ತೆ. ಕೆಳಗಡೆ ಸಾಕಷ್ಟು ಅಂಗಡಿಗಳೆಲ್ಲ ಇದೆ, ರೆಸ್ಟಿಂಗ್ ರೂಮು, ವೈಟಿಂಗ್ ರೂಮ್ ಎಲ್ಲ ಇದೆ. ಸ್ವಲ್ಪ ಕ್ವಿಕ್ಕಾಗಿ ಏನಾದರೂ ತಿನ್ನೋ ಥರದ್ದು ನಾವು ತೊಗೊಳ್ತಾ ಇದ್ದೀವಿ ಇಲ್ಲಿ ಕನ್ವೀನಿಯನ್ಸ್ ಸ್ಟೋರಲ್ಲಿ. ಹಾಗೆಯೇ ಇಲ್ಲಿ ಸ್ಟೇಷನ್ ಒಳಗಡೆ ಇವರ ಸಾಂಪ್ರದಾಯಿಕ ಉಡುಗೆ ಮತ್ತು ಅವರ ಹಬ್ಬಗಳ ಟೈಮಲ್ಲೆಲ್ಲ ಯಾವ ಥರ ಆಚರಿಸ್ತಾರೆ ಅಂತ ಸಣ್ಣದಾಗಿ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಮತ್ತು ಹಾಗೇನೇ ಇದರ ಪಕ್ಕದಲ್ಲಿ ಒಂದು ಹಳೆ ಕಾಲದ್ದು ಮನೆ ಕೂಡ ಇದೆ. ಅಂದರೆ ಆ ಕಾಲದಲ್ಲಿ ಇವರು ಯಾವ ಥರ ಮನೆಗಳಲ್ಲಿ ವಾಸ ಆಗ್ತಾಯಿದ್ರು ಮತ್ತು ಅವರು ಕುದುರೆಗಳನ್ನೆಲ್ಲ ಸಾಕ್ತಾಯಿದ್ರಂತೆ. ಸೊ ಅದನ್ನು ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಓಕೆ, ಹಾಗಿದ್ರೆ ಇದಿಷ್ಟು ನಮ್ಮ ಬುಲೆಟ್ ಟ್ರೈನ್ದು ಜರ್ನಿ. ಟೈಮ್ ಇವಾಗ 12:30 ಆಗಿದೆ. ಈ ಸ್ಟೇಷನಿಂದ ನಾವು ಹೊರಗಡೆ ಹೋಗ್ತೀವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳಿದರು ಯಾಕೆ ಇನ್ನೂ ವಿಡಿಯೋಸ್ ಹಾಕಿಲ್ಲ ಅಂತ. ಸ್ವಲ್ಪ ಟೈಮ್ ಬೇಕಾಯಿತು ನನಗೆ ಎಡಿಟ್ ಮಾಡೋದಕ್ಕೆ ಮತ್ತು ಸುಧಾರಿಸ್ಕೊಳ್ಳೋದಕ್ಕೆ ಟ್ರಿಪ್ಪಿಂದ ಬಂದು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಥ್ಯಾಂಕ್ ಯು.